ಸಮಸ್ಯೆ ವಾಣಿಜ್ಯ ಮಂಡಳಿ ಮುಖಾಂತರ ಬಗೆಹರಿಸಬೇಕು. ಈಗ ನಮ್ಮ ಚಿತ್ರರಂಗಕ್ಕೆ ಒಂದು ಮನೆ ಇದ್ದಂಗೆ ಅಂತ ನಾವು ಎಲ್ಲ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಸಹಾಯ ಆಗ್ತದೆ. ಅದಕ್ಕೆ ಇವತ್ತಿನಿಂದ ನಮ್ಮ ಟ್ರೆಂಡಿಂಗ್ ಮಾಡಿದರೆ ಪ್ರಾರಂಭ ಮಾಡಿ ಅದಕ್ಕಾಗಿರಬಹುದು. ಮುಂದಕ್ಕೆ ಯಾವುದೇ ನಿರ್ಮಾಣ ಆಗಬಾರ್ದು. ಅದಕ್ಕೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲವನ್ನು ಒಂದು ತೀರ್ಮಾನ ಮಾಡಿ ಇಂದಿನಿಂದ ನಾನು ನನ್ನ ಸಮಸ್ಯೆ ಬಗ್ಗೆ ಒಂದು ಬಗೆಹರಿಸ್ಕೊಡ್ಬೇಕು ವಾಣಿಜ್ಯ ಮಂಡಳಿ. ನನ್ನ ಸಮಸ್ಯೆ ಬಗ್ಗೆ ಮಾತ್ರ ನಾನು ಸುದೀಪ್ ಅವ್ರ ಬಗ್ಗೆ ನಾನು ಯಾವತ್ತೂ ಎಲ್ಲರೂ ಯಾವುದೇ ರೀತಿ ಕೆಲಸ ಮಾತಾಡಿ ನಮಗೆ ಸಿಗುತ್ತಿಲ್ಲ ಸರಿಯಾದಲ್ಲಿ ನಮಗೆ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಅನ್ನೋದು ಮಾತ್ರ ಹೇಳಿದ್ದೀನಿ. ಮತ್ತು ಅವ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಗೊತ್ತು ಬೇರೆ ರೀತಿ ಹೋದಾಗ ಎಷ್ಟು ಸಮಸ್ಯೆಗಳಾಗ್ತಾರೋ ಆ ನಿರ್ಮಾಪಕರಾಗಲಿ ಆ ಮತ್ತು ಸಂಬಂಧಪಟ್ಟವ್ರಿಗೆ ಇಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಕೂತ್ಕೊಳ್ಳೋಣ. ಏನಿಗೆ ಇದು ಬಗೆಹರಿಸ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಅವ್ರು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಎತ್ತಿ ಹೋಗ್ತಾರೆ ಅಂತೇಳಿ ಕೋರ್ಟ್ಗೆ ಒಂದು ಕರೆಕ್ಟ್ ಇಲ್ಲ ಅಂತ ನಮಗೆ ನಮ್ಮ ಇಂಡಸ್ಟ್ರಿಗೆ ಮನೆ ಯಾವುದು ಸ್ವಾಮಿ ನಮ್ಮ ವಾಣಿಜ್ಯ ಮಂಡಳಿ. ಆ ವಾಣಿಜ್ಯ ಮಂಡಳಿನೇ ಬಗೆಹರಿಸ್ಕೊಳ್ಬೇಕು. ಈಗ ಪ್ರತಿಯೊಬ್ಬರು ಆ ರೀತಿ ಹೋದಾಗ ಮುಂದಕ್ಕೆ ವ್ಯಾಪಾರ ಮಾಡೋಕ್ಕೆ ಹೆಂಗಾಗುತ್ತೆ ನಿಮಗೆ ಭಾಳ ಕಷ್ಟ ಆಗುತ್ತೆ. ಹಲವಾರು ವಿಚಾರಗಳು ಕೋರ್ಟಲ್ಲಿ ಇಟ್ಟಿರ್ತಾರೆ. ವಾಣಿಜ್ಯ ಮಂಡಳಿ ಮೂರ್ನಾಲ್ಕು ಹಾಗಾಗಿ ಸಿನಿಮಾ ರಂಗದ ಮಾತ್ರ ಹಲವಾರು ವಿಚಾರಗಳು ನಮ್ಮ ವಾಣಿಜ್ಯ ಮಂಡಳಿದಾಗಿದೆ. ಬೇಕಾದ್ರೆ ನೀವು ತೆಗೆದು ಹಲವಾರು ವಿಷಯ ಈ ಚಿತ್ರೀಕರಣ ಸಂಬಂಧ ಆಗಿರ್ಬೋದು, ಒಂದು ಡೇಟ್ ಹೊಂದಾಣಿಕೆ ಆಗ್ಬೋದು, ಈ ಥರ ವ್ಯವಹಾರ ಇಲ್ಲಿ ವಾಣಿಜ್ಯ ಮಂಡಳಿ ಆಗಿದೆ. ಯಾಕಂದರೆ ನಮಗೆ ಒಂಥರ ವಿಚಿತ್ರ ವ್ಯಾಪಾರ, ಯಾಕೆಂದರೆ ಒಂದು ದಿವಸ ಡಿಲೇ ಆದರೂ ಆ ನಿರ್ಮಾಪನೆ ಆಗುವಂಥ ಅನಾನುಕೂಲಗಳು ಇವೆಲ್ಲವೂ ನಿಮಗೆ ಗೊತ್ತಿರುತ್ತೆ. ನಾವೇನು ಹೇಳಿದೆ ಮತ್ತೊಬ್ಬರು ಕಲಾವಿದರ ಸಮಸ್ಯೆ ಈ ಥರ ಒಂದಕ್ಕೊಂದು ಬೆಳ್ಕೊಳ್ಳೋದು ಅದು ಇಲ್ಲೇ ಬಗೆಹರಿಬೇಕು ಅನ್ನೋದು ನನ್ನ ಮನವಿ. ನಮ್ಮ ಹತ್ರ ಏನು ಪಡೆದಿದ್ದಾರೆ ನಮ್ಮ ಕಮಿಟ್ಮೆಂಟ್ ಆನರ್ ಮಾಡಿದ್ರೆ ಸಾಕು. ನಾನು ಇವತ್ತರೆಗೂ ಯಾವ ಕಲಾವಿದರಿಂದ 100 ರೂಪಾಯಿ ಸಹಾಯಕ್ಕೆ ಅಂತ ಸಾಲನೂ ಕೇಳಿ ನಾವು ನಿರ್ಮಾಪಕರು ಸರ್ 10-6 ಜನಕ್ಕೆ ಬೆಳೆಸಿದ್ದೀವಿ. 10-6 ಜನರನ್ನ ಇವತ್ತು ಇಂಡಸ್ಟ್ರೀಲಿ ಕೆಲಸ ಕೊಟ್ಟಿದ್ದೀವಿ. ಒಂದೇ ಆದಂಥ ಒಂದು ಚೌಕಟ್ಟಲ್ಲಿ ನಾವೆಲ್ಲ ಬೆಳ್ಕೊಂಬಂದಿದ್ದೀವಿ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವ್ರು ಮಾಡಬೇಕು. ನಾನು ಕೆಲವು ಕಡೆ ನೋಡೋದಕ್ಕೆ ಕಷ್ಟ. ಇಲ್ಲಿ ಸಭೆಯ ಮುಂದೆ ನಾವು ಎಲ್ಲವನ್ನು ನೀಡುತ್ತೇವೆ. ಈಗ ಕೆಲವು ವ್ಯವಹಾರಗಳನ್ನ ಯಾರಿಗೆ ಅಲ್ಲಿ ಅಗೌರವ ಕೊಡಬಾರ್ದು ಉದ್ದೇಶ ನಮ್ಮಲ್ಲಿ ನಡೆದಿರ್ತದೆ. ಅದರಿಂದ ಒಬ್ಬನ ಅಗೌರವ ಆಗಬಾರ್ದು, ಆ ಗೌರವ ಉಳ್ಕೊಳ್ಳಿ. ಇಂಡಸ್ಟ್ರಿ ಸಮಸ್ಯೆ ಇಂಡಸ್ಟ್ರಿ ಲೆವೆಲ್ ನಡೆಯುವಂತ ಚೌಕಟ್ಟು ಇಂಡಸ್ಟ್ರಿ ಇರ್ಬೇಕು ಅಂತ ತುಂಬ